ಸುನಿತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾಗೆ ನಂತರ ಸ್ಪೇಸಿಗೆ ಹೋದಂತಹ ಭಾರತದ ಹೆಮ್ಮೆಯ ಮಹಿಳೆ ಈಗ ಸ್ಪೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳಾಯಿತು ಅವರಿಂದ ಭೂಮಿಗೆ ರಿಟರ್ನ್ ಬರೋಕ್ಕಾಗ್ತಿಲ್ಲ. ಯಾಕೆ ಪ್ರಾಬ್ಲಮ್ನ ಸ್ಟಾರ್ಟಿಂಗ್ನಿಂದ ನೋಡೋಣ. ಅಮೆರಿಕ ಎಂತಾನೆ ದೊಡ್ಡ ಕಂಟ್ರಿ ಆಗಿದ್ರು, ಅವ್ರ ಹತ್ರ ನಾಸಾನೇ ಇದ್ರು, ಅವ್ರ ಹತ್ರ ಸ್ಪೇಸ್ ಕ್ರಾಫ್ಟ್ ಮಾತ್ರ ಇರಲಿಲ್ಲ. ಅಂದರೆ ಮನುಷ್ಯರನ್ನ ಭೂಮಿಯಿಂದ ಸ್ಪೇಸಿಗೆ ತಗೊಂಡೋಗೋಕ್ಕೆ ಒಂದು ವೆಹಿಕಲ್ ಬೇಕಾಗತ್ತಲ್ಲ, ಆ ವೆಹಿಕಲ್ ಅಮೆರಿಕದ ಹತ್ರ ಇರಲಿಲ್ಲ, ಅದಿರುವಂತಹದ್ದು ರಷ್ಯಾದ ಹತ್ರ ಮಾತ್ರ. ಸೊ ರಷ್ಯಾದ ಹತ್ರ ಪ್ರತಿ ಸಾಲವೂ ಬಂದುಬಿಟ್ಟು ಅಮೆರಿಕ ಸಾಲ ಕೇಳಬೇಕಾಗಿತ್ತು. ಯಾವಾಗೆಲ್ಲ ಅಮೆರಿಕ ಬಂದುಬಿಟ್ಟು ಆಸ್ಟ್ರೋನಾಟ್ಸ್ನ ಕಳಿಸುತ್ತೋ ಅವಾಗೆಲ್ಲ ರಷ್ಯಾದವರಿಗೆ ಕೋಟಿ ಕೋಟಿ ಹಣ ಕೊಟ್ಟು ಅವರ ಆಸ್ಟ್ರೋನಾಟ್ಸ್ನ ಸ್ಪೇಸಿಗೆ ಕಳಿಸ್ಕೊತಿದ್ರು. ನಮ್ಮೆಲ್ಲರಿಗೂ ಗೊತ್ತು ಅಮೆರಿಕಗೂ ರಷ್ಯಾಗೂ ಯಾವಾಗಲೂ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಸೊ ಅಮೆರಿಕ ಏನು ಮಾಡುತ್ತೆ, ನಾವು ಯಾಕೆ ರಷ್ಯಾಗೆ ಸುಮ್ಮನೆ ಬಿಸ್ನೆಸ್ ಮಾಡಿಕೊಡಬೇಕು, ನಾವೇ ಸ್ವಂತವಾಗಿ ಒಂದು ಸ್ಪೇಸ್ ಕ್ರಾಫ್ಟ್ ರೆಡಿ ಮಾಡಿದರೆ ಹೇಗಿರುತ್ತೆ ಅಂಥೇಳಿ ಡಿಸೈಡ್ ಮಾಡುತ್ತೆ. ಬಟ್ ಸ್ವಂತವಾಗಿ ನಾಸಾ ರೆಡಿ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಕಾಸು ಖರ್ಚಾಗುತ್ತಲ್ಲ, ಅದಕ್ಕೆ ನಾಸಾ ಬಂದುಬಿಟ್ಟು ಕಮರ್ಷಿಯಲ್ ಕ್ರೂ ಪ್ರೋಗ್ರಾಮ್ ಅಂತ ಒಂದು ವಿಷಯವನ್ನು ಲಾಂಚ್ ಮಾಡುತ್ತೆ. ಅಂದರೆ ಅಮೆರಿಕದ ಎಲ್ಲ ಪ್ರೈವೇಟ್ ಕಂಪನೀಸ್, ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನೀಸ್ನೂ ಕರೆದು ನೀವೆಲ್ಲರೂ ಬಂದುಬಿಟ್ಟು ಒಂದೊಂದು ಸ್ಪೇಸ್ ಕ್ರಾಫ್ಟ್ ಮಾಡಿ ನಿಮ್ಮದರಲ್ಲಿ ಯಾರ್ದು ಬೆಸ್ಟ್ ಆಗಿ ಆಗುತ್ತೋ ಅದನ್ನು ನಾನು ತಗೋತೀನಿ ಅಂತ ಹೇಳಿ ನಾಸಾ ಹೇಳುತ್ತೆ. ಸೊ ಎಲ್ಲವೂ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಇದರಲ್ಲಿ ಅಮೆರಿಕಾಗೆ ಯಾವ ರೀತಿಯ ಲಾಭ ಅಂತ ಹೇಳಿದ್ರೆ, ಒಂದು ಅವ್ರು ಬಂದುಬಿಟ್ಟು ಕಮ್ಮಿ ರೇಟಲ್ಲೇ ಅವರ ಆಸ್ಟ್ರೋನಾಟ್ಸ್ನ ಸ್ಪೇಸಿಗೆ ಕರ್ಕೊಂಡೋಗಿ ಕರ್ಕೊಂಡ್ಬರ್ಬೋದು. ಇನ್ನೊಂದು ತುಂಬ ಫ್ಯೂಚರಿಸ್ಟಿಕ್ಕು, ಬಟ್ ಅವರು ಬಂದುಬಿಟ್ಟು ಸ್ಪೇಸ್ ಟೂರಿಸಮ್ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಈಗ ನಾವು ಹೇಗೆ ಫ್ಲೈಟ್ ಹತ್ಬಿಟ್ಟು ಯು ಎಸ್ ಹೋಗಿ ಸುತ್ತಕೊಂಡು ತಿರ್ಗಾ ಬರ್ತೇವೋ ಅದೇ ಥರ ಫ್ಲೈಟ್ ಹತ್ಕೊಂಡು ಸ್ಪೇಸಿಗೆ ಹೋಗಿ ಸುತ್ತಿ ನೋಡ್ಬಿಟ್ಟು ತಿರ್ಗಾ ಬರುವಂಥದ್ದು. ಇದು ತುಂಬ ಫ್ಯೂಚರಿಸ್ಟಿಕ್, ಬಟ್ ಇದೊಂದು ಮೈಂಡಲ್ಲಿ ಇಟ್ಕೊಂಡೇ ಪ್ರೈವೇಟ್ ಕಂಪನೀಸ್ಗೆ ಬಂದುಬಿಟ್ಟು ಕೊಡುತ್ತೆ. ಸೊ ನೀವೆಲ್ಲ ಒಂದು ಫ್ಲೈಟ್ನ ರೆಡಿ ಮಾಡಿ, ಸೊ ಸ್ಪೇಸ್ ಕ್ರಾಫ್ಟ್ನ ರೆಡಿ ಮಾಡಿ, ಹೆಂಗಾಗುತ್ತೆ ನೋಡೋಣ, ಚೆನ್ನಾಗಾದರೆ ನಾವು ತಗೊತೀನಿ, ಅದಕ್ಕೆ ಮತ್ತೆ ಇದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಮೆರಿಕಾ ಪ್ಲ್ಯಾನ್ ಮಾಡುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಮೆಝಾನ್ ಪಾರ್ಟಿಸಿಪೇಟ್ ಮಾಡುತ್ತೆ, ಸ್ಪೇಸ್ ಎಕ್ಸ್ ಅಲೋನ್ ಅವ್ರದ್ದು ಅದು ಪಾರ್ಟಿಸಿಪೇಟ್ ಮಾಡುತ್ತೆ, ಅದಕ್ಕೆ ಮತ್ತೆ ಬೋಯಿಂಗ್. ಬೋಯಿಂಗ್ ಬಂದುಬಿಟ್ಟು ಒಂದು ಕಾಲದಲ್ಲಿ ತುಂಬ ದೊಡ್ಡ ಫೇಮಸ್ ಆದಂತಹ ಫ್ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅವ್ರು ಬಂದುಬಿಟ್ಟು ತುಂಬ ಟಾಪಲ್ಲಿದ್ದರು, ಬಟ್ ಅದಕ್ಕೆ ಮತ್ತೆ ಅವ್ರಿಗೆ ಲಾಸ್ ಆಯಿತು, ಅವ್ರು ಕೆಳಗೆ ಹೋದ್ರು, ಅದೆಲ್ಲ ಬೇರೆ ಸ್ಟೋರೀಸ್. ಇವರು ಬಂದುಬಿಟ್ಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಲನ್ ಮಸ್ಕ್ ಬಂದುಬಿಟ್ಟು ಡ್ರ್ಯಾಗನ್ ಅಂತ ರೆಡಿ ಮಾಡ್ತಾರೆ, ಬೋಯಿಂಗ್ನವ್ರು ಬಂದುಬಿಟ್ಟು ಸ್ಟಾರ್ ಲೈನರ್ ಅಂತ ರೆಡಿ ಮಾಡ್ತಾರೆ. ಸ್ಟಾರ್ ಲೈನರ್ ಬಂದುಬಿಟ್ಟು ಸ್ಟಾರ್ಟಿಂಗ್ನಿಂದನೂ ತುಂಬ ತುಂಬ ಪ್ರಾಬ್ಲಮ್ಸ್, ಅದರಲ್ಲಿ ಇದ್ದದೆಲ್ಲ ಫೇಲ್ಯೂರ್ಸ್ ಮಾತ್ರ, ಅಷ್ಟು ಪ್ರಾಬ್ಲಮ್ಸ್ ಅದರಲ್ಲಿ ಇತ್ತಿತ್ತು. ಲಾಸ್ಟ್ 2024ಗೆ ಅವ್ರು ಆಯಿತು ನಮ್ಮದು ರೆಡಿ ಆಯಿತು ಅಂತ ಹೇಳ್ಬಿಟ್ಟು ತಂದು ನಿಲ್ಲಿಸ್ತಾರೆ. ಸೊ ಈಗ ಇದನ್ನು ಟೆಸ್ಟಿಂಗ್ ಮಾಡುವಂತಹ ಟೈಮು. ಈ ಸ್ಪೇಸ್ ಕ್ರಾಫ್ಟ್ನ ಕೆಲಸ ಏನು ಅಂತ ಹೇಳಿದರೆ, ಮೇಲೆ ಅಂದರೆ ಭೂಮಿಯ ಹೊರಗಡೆ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನುವಂಥ ಒಂದು ವಿಷಯ ಇದೆ, ಅದು ಬಂದುಬಿಟ್ಟು ಒಂಥರ ಗೆಸ್ಟ್ ಹೌಸ್ನ ಥರ ಇಟ್ಕೊಳ್ಳಿ ಅಂತೆ. ಸೊ ಇಲ್ಲಿಂದ ಸ್ಪೇಸ್ಗೆ ಹೋಗೋರೆಲ್ಲ ಅಲ್ಲಿ ಉಳಿಯೋಕ್ಕೋಸ್ಕರ ಒಂದು ಜಾಗ ಮಾಡಿದ್ದಾರೆ, ಪ್ರಪಂಚದ ಎಲ್ಲ ಕಂಟ್ರೀಸ್ಗಳು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಮಾಡಿರುವಂಥ ಒಂದು ಸ್ಟೇಷನ್, ಅದು ಸ್ಪೇಸ್ ಸ್ಟೇಷನ್. ಸೊ ಅದು ಬಂದುಬಿಟ್ಟು ಭೂಮಿನ ಸುತ್ತ ಆಗ್ತಾನೆ ಇರುತ್ತೆ, ಅದರೊಳಗೆ ಬಂದುಬಿಟ್ಟು ಮನುಷ್ಯರಿಗೆ ಬೇಕಾದಂತಹ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಅಂದರೆ ಲೈಕ್ ಊಟ, ಆಕ್ಸಿಜನ್ ಎಲ್ಲವೂ ಅದರಲ್ಲಿರುತ್ತೆ. ಸೊ ಯಾವುದೆಲ್ಲ ಆಸ್ಟ್ರೋನಾಟ್ಸ್ ಇದರಿಂದ ಹೋಗ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ಅವರು ಸ್ವಲ್ಪ ದಿನ ಇದ್ದು ಅವರ ಎಕ್ಸ್ಪೆರಿಮೆಂಟ್ಸ್ನೆಲ್ಲ ಮಾಡಿ ಬರ್ಬೋದು ಅಂಥದ್ದೊಂದು ವಿಷಯ ಸ್ಪೇಸ್ ಸ್ಟೇಷನ್ ಅಂತ ಅಲ್ಲಿ ಇವಾಗಲೂ ಸುತ್ತಾನೆ ಇದೆ. ಸೊ ಇಲ್ಲಿಂದ ಬಂದುಬಿಟ್ಟು ಈ ಸ್ಟಾರ್ ಲೈನರ್ ಅವರನ್ನು ಆ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡೋಗ್ಬೇಕು, ತಿರ್ಗಾ ಕರ್ಕೊಂಡ್ಬರ್ಬೇಕು, ಇದೇ ಅದರ ಕೆಲಸ. ಸೊ ಸ್ಟಾರ್ ಲೈನರ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಬ್ಯಾರಿ ವಿಲ್ಮೋರ್, ಸುನಿತಾ ವಿಲಿಯಮ್ಸ್ ಇವರಿಬ್ಬರನ್ನು ಬಂದುಬಿಟ್ಟು ನಾಸಾ ರೆಡಿ ಮಾಡುತ್ತೆ, ಸೆಲೆಕ್ಟ್ ಮಾಡುತ್ತೆ. ಓಕೆ, ಇವರಿಬ್ಬರೇ ಬಂದುಬಿಟ್ಟು ಸ್ಪೇಸಿಗೆ ಹೋಗ್ಲಿಕ್ಕಿದ್ದಾರೆ, ಅಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕಿದ್ದಾರೆ, ಅದಕ್ಕೆ ಮತ್ತೆ ರಿಟರ್ನ್ ಬರಲಿಕ್ಕಿದ್ದಾರೆ. ಸೊ ಇನ್ನೇನು May 6th ಬಂದುಬಿಟ್ಟು ಲಾಂಚು ಫಿಕ್ಸ್ ಆಗುತ್ತೆ. ಸೊ ಇನ್ನೇನು ಲಾಂಚ್ ಮಾಡಬೇಕು ಅಂತ ಹೇಳೋ ಟೈಮಲ್ಲೇ ಗೊತ್ತಾಗುತ್ತೆ ಸ್ಟಾರ್ ಲೈನರ್ನಲ್ಲಿ ಪ್ರಾಬ್ಲಮ್ ಇದೆ, ಹೀಲಿಯಂ ಲೀಕೇಜ್ ಇದೆ ಅಂಥೇಳಿ. ಸೊ ತಕ್ಷಣವೇ ಬಂದುಬಿಟ್ಟು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟು ಅದನ್ನು ಸರಿ ಮಾಡಿದಾಗ, ಆ ಗ್ಯಾಸ್ ಲೀಕೇಜ್ನ ಸರಿ ಮಾಡಿದ ತಕ್ಷಣ ತಿರ್ಗಾ ಹೋಗೋಣ ಅಂತ ಹೇಳೋಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಸೊ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ June 5th ತಿರ್ಗಾ ಲಾಂಚ್ ಮಾಡೋಕ್ಕೆ ರೆಡಿ ಆಗುತ್ತೆ. ತಿರ್ಗಾ ಲಾಂಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದರಲ್ಲಿ ಹೀಲಿಯಂ ಲೀಕೇಜ್ ಈಗಲೂ ಇದೆ ಅಂಥೇಳಿ. ಬಟ್ ನಾಸಾ ಏನು ಮಾಡುತ್ತೆ, ಅದು ತುಂಬ ಚಿಕ್ಕದಿದೆ, ಅದು ಏನು ಪ್ರಾಬ್ಲಮು ಕೊಡಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡುತ್ತೆ. ಆಲ್ಮೋಸ್ಟ್ ನಾಸಾಗೆ ಗೊತ್ತಿತ್ತು ದಟ್ ಇದು ಪ್ರಾಬ್ಲಮ್ ಇದೆ ಅಂಥೇಳಿ, ಬಟ್ ಸ್ಟಿಲ್ ಬಂದುಬಿಟ್ಟು ಅವರು ಕಳಿಸಿದ್ದಾರೆ ಆಸ್ಟ್ರೋನಾಟ್ಸ್ನ, ಪರವಾಗಿಲ್ಲ ಇದು ಹೋಗಲಿ ಅಂತ ಹೇಳ್ಬಿಟ್ಟು ಸ್ಟಾರ್ ಲೈನರು ಬಂದುಬಿಟ್ಟು ಹೋಗುತ್ತೆ, ಲಾಂಚ್ ಆಗುತ್ತೆ. ಆ್ಯಂಡ್ ಇದನ್ನು ಇನ್ನೇನು ಸ್ಪೇಸ್ ಸ್ಟೇಷನ್ಗೆ ಡಾಕ್ ಮಾಡುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಹೇಳಬೇಕಾದ್ರೆ ಅದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ, ಹೀಲಿಯಂ ಲೀಕೇಜ್ ಇದೆ ಅಂಥೇಳಿ ಆಸ್ಟ್ರೋನಾಟ್ಸ್ಗೆ ಗೊತ್ತಾಗುತ್ತೆ. ಒಂದಲ್ಲ ಎರಡಲ್ಲ ನಾಲ್ಕು ಲೀಕೇಜ್ ಇದೆ ಅಂಥೇಳಿ ಕಂಡುಹಿಡಿದ್ರು, ಬಟ್ ಸ್ಟಿಲ್ ಅದು ಸ್ಪೇಸ್ ಸ್ಟೇಷನ್ ಹೋಗಿ ಸೇರೋವರೆಗೂ ಯಾವ ಪ್ರಾಬ್ಲಮು ಕ್ರಿಯೇಟ್ ಮಾಡಲ್ಲ ಅಂತ ಗೊತ್ತಿತ್ತು. ಸೊ ಸಕ್ಸಸ್ಫುಲ್ಲಾಗಿ ಅವರು ಸ್ಪೇಸ್ ಸ್ಟೇಷನ್ಗೂ ಹೋಗಿ ಸೇರಿದರು. ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಆಲ್ರೆಡಿ ಬಂದುಬಿಟ್ಟು 7 ಜನ ಇದ್ದರು, ಅವರು ಬೇರೆ
ರಿಸರ್ಚ್ ಮಾಡೋಕ್ಕೋಸ್ಕರ ಬಂದಿದ್ದಂಥವ್ರು. ಸೊ ಅವ್ರು ತಂದಂತಹ ಎರಡು ವೆಹಿಕಲ್ ಆಲ್ರೆಡಿ ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿತ್ತು. ಒಂದು ಬಂದುಬಿಟ್ಟು ಎಲಾನ್ ಮಸ್ಕ್ನವರ ಡ್ರ್ಯಾಗನ್ ಇತ್ತು, ಆ್ಯಂಡ್ ಅದರ ಜೊತೆ ರಷ್ಯಾದವರ ಇನ್ನೊಂದು ಸ್ಪೇಸ್ ಸ್ಟೇಷನ್ ಒಂದು ಸ್ಪೇಸ್ ಕ್ರಾಫ್ಟ್ ಇತ್ತು. ಸೊ ಅದರಲ್ಲಿ ಒಟ್ಟಿಗೆ ಸೇರಿ 9 ಜನ ಇದ್ರು. ಸೊ ಹೋಗಿ ಏನೋ ಸೇರಿಬಿಟ್ರು, ಬಟ್ ರಿಟರ್ನ್ ಬರೋದ್ರಲ್ಲಿ ಇವಾಗ ಪ್ರಾಬ್ಲಮ್ ಇರೋದು, ಆಲ್ರೆಡಿ ಹೀಲಿಯಂ ಲೀಕೇಜ್ ಆಗ್ತಿರೋ ಕಾರಣ ಆ ವೆಹಿಕಲ್ನಲ್ಲಿ ಅವರಿಬ್ಬರಿಂದ ರಿಟರ್ನ್ ಬರೋಕ್ಕೆ ಆಗಲ್ಲ. ಈಗ ಏನು ಮಾಡೋದು ಅಂತ ಹೇಳಿದ್ರೆ, ಆಲ್ರೆಡಿ ಅಲ್ಲಿ ಇನ್ನೂ ಎರಡು ವೆಹಿಕಲಲ್ಲಿ ತುಂಬ ಜನ ಇದ್ದಾರಲ್ವ, ಅವ್ರ ಜೊತೆ ಬಂದುಬಿಡಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಬಸ್ಸಲ್ಲ ಎಲ್ಲರನ್ನು ತುಂಬಿಸ್ಕೊಂಡೋದಾಗೆ ತುಂಬಿಸ್ಕೊಂಡೋಗೋಕ್ಕೆ, ಇದು ಸ್ಪೇಸ್ ಕ್ರಾಫ್ಟು. ಆಲ್ರೆಡಿ ಅವ್ರು ಬಂದುಬಿಟ್ಟು ಎಷ್ಟು ವೆಯ್ಟ್ ತರಬೇಕು ಅಷ್ಟೇ ವೆಯ್ಟ್ನ ತಗೊಂಬಂದಿರ್ತಾರೆ. ಸೊ ಇನ್ನೂ ತುಂಬಿಸ್ಕೊಂಡು ಹೋಗೋಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗೋಕ್ಕೆ ಆಗಲ್ಲ. ಸರಿ, ಇನ್ನೊಂದು ಹೊಸ ವೆಹಿಕಲ್ನ ಕಳಿಸಿ ಕರ್ಕೊಂಬರೋಕ್ಕೆ ಅಲ್ಲಿ ಆಲ್ರೆಡಿ ಸ್ಪೇಸ್ ಸ್ಟೇಷನಲ್ಲಿ 3 ವೆಹಿಕಲ್ನ ಡಾಕ್ ಮಾಡ್ಬೋದು, ಅದಕ್ಕೆ ಮಾತ್ರ ಜಾಗ ಇದ್ದಿದ್ದು. ಆಲ್ರೆಡಿ 3 ವೆಹಿಕಲ್ ಡಾಕ್ ಆಗಿದೆ. ಸೊ ಇದಕ್ಕೆ ಮೇಲೆ ಹೊಸ ವೆಹಿಕಲ್ ತಂದರೂ ಅಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ಲ. ಸೊ ನಾಸಾ ಈಗ ಏನು ಯೋಚಿಸುತ್ತೆ ಅಂದರೆ, ಫಸ್ಟು ಸ್ಟಾರ್ ಲೈನರ್ನ ಮಾತ್ರ ತಿರ್ಗಾ ತಂದುಬಿಡೋಣ, ಅದಕ್ಕೆ ಮತ್ತೆ ಆಸ್ಟ್ರೋನಾಟ್ಸ್ನ ಏನು ಮಾಡೋದು ಅಂತ ಹೇಳಿ ಯೋಚಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಸ್ಟಾರ್ ಲೈನರ್ನ ಮಾತ್ರ ತಿರ್ಗಾ ಕಳ್ಸೋಕ್ಕೆ ಎಲ್ಲ ಪ್ಲ್ಯಾನ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆಸ್ಟ್ರೋನಾಟ್ಸ್ ಇದ್ದಾರಲ್ಲ, ಅವ್ರು ಅದನ್ನು ರಿಪೇರ್ ಮಾಡೋಕ್ಕೆ ಆದಷ್ಟು ಏನು ಸರಿ ಮಾಡೋಕ್ಕಾಗುತ್ತೋ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಸಕ್ಸಸ್ಫುಲ್ ಆಗಿ ರಿಟರ್ನ್ ಕೂಡ ಆಗುತ್ತೆ. ಸೆಪ್ಟೆಂಬರ್ 7ಗೆ ಬಂದುಬಿಟ್ಟು ಸ್ಟಾರ್ ಲೈನರ್, ಎರಡು ಆಸ್ಟ್ರೋನಾಟ್ಸ್ನ ಕರ್ಕೊಂಡು ಹೋದಂತಹ ಸ್ಟಾರ್ ಲೈನರ್ ಅಲ್ಲೇ ಇಬ್ಬರನ್ನ ಬಿಟ್ಬಿಟ್ಟು ತಿರ್ಗಾ ಅದು ಮಾತ್ರ ಸಕ್ಸಸ್ಫುಲ್ ಆಗಿ ಬಂದು ಸೇರುತ್ತೆ. ಸೊ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸೈಂಟಿಸ್ಟ್ಗಳು ಏನಿರ್ತಾರೆ ಅಂದರೆ, ಇದರಲ್ಲಿ ಹೀಲಿಯಂ ಲೀಕೇಜ್ ಏನೂ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿನೇ ಇದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಆಸ್ಟ್ರೋನಾಟ್ಸ್ ಹೀಲಿಯಂ ಲೀಕೇಜ್ ಆಗಿದೆ, ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಹೇಳಿದರು. ಅಂತೂ ಇಂತೂ ಆ ಎರಡು ಆಸ್ಟ್ರೋನಾಟ್ಸ್ ಅಲ್ಲಿ ಸ್ಪೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರು ಭೂಮಿಗೆ ಬರೋಕ್ಕೆ ಯಾವ ದಾರಿನೂ ಇಲ್ಲ. ಆ್ಯಂಡ್ ನಾಸಾ ಇದಕ್ಕೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನೆಕ್ಸ್ಟ್ ಇಯರ್ ಅವರು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ ಬಂದುಬಿಟ್ಟು ಅವರನ್ನು ಕರ್ಕೊಂಬರುತ್ತೆ, ಅಲ್ಲಿವರೆಗೂ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲೇ ಇರ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಿದ್ದಾರೆ. ಸೊ ಅಲ್ಲಿರುವಂಥದ್ದು ಸೇಫಾ ಆಸ್ಟ್ರೋನಾಟ್ಸಲ್ಲಿ ಇರ್ಬೋದು ಅಂತ ಕೇಳಿದರೆ, ಫಸ್ಟ್ ಅಲ್ಲಿ ತುಂಬ ಫುಡ್, ತುಂಬ ಆಕ್ಸಿಜನ್ ಇರಲಿಕ್ಕಿಲ್ಲ, ಲೈಕ್ ಎಷ್ಟು ಬೇಕೋ ಅಷ್ಟು ಪಾತ್ರ ಇಟ್ಟಿರ್ತಾರೆ, ತುಂಬ ಇಟ್ಟಿರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ನೆಕ್ಸ್ಟ್ ಇಯರ್ವರೆಗೂ ಅವ್ರು ಸರ್ವೈವ್ ಆಗ್ತಾರೆ ಅದನ್ನು ಇಟ್ಟು ಅಂತ ಹೇಳುವಂಥದ್ದು ಡೌಟ್. ಸೆಕೆಂಡಾಗಿ, ಭೂಮಿಯಲ್ಲಿ ಬಂದುಬಿಟ್ಟು ಅಟ್ಮಾಸ್ಫಿಯರ್ ಇದೆ, ಗ್ರಾವಿಟಿ ಇದೆ, ನಾವಿಲ್ಲಿ ಸರ್ವೈವ್ ಆಗ್ತೇವೆ, ಬಟ್ ಸ್ಪೇಸ್ನಲ್ಲಿ ಅದೆಲ್ಲ ಇಲ್ಲ, ಅಲ್ಲಿ ಸರ್ವೈವ್ ಆಗುವಂಥದ್ದು ತುಂಬ ಕಷ್ಟ. ಸೊ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬಂದುಬಿಟ್ಟು ಬರೋಕ್ಕೆ ಚಾನ್ಸಸ್ ಉಂಟು, ಯಾಕಂದರೆ ತುಂಬ ರೇಡಿಯೇಷನ್ ಎಕ್ಸ್ಪೋಷನ್, ಸೊ ಅದರಿಂದ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಉಂಟು. ಆ್ಯಂಡ್ ಆಲ್ಸೋ ಬಂದುಬಿಟ್ಟು ಬೋನ್ಸ್ ವೀಕ್ ಆಗೋಕ್ಕೆ ಚಾನ್ಸಸ್ ಉಂಟು, ತುಂಬ ಹೆಲ್ತ್ ಇಶ್ಯೂಸ್ ಬರೋಕ್ಕೆ ಚಾನ್ಸಸ್ ಉಂಟು. ಆ್ಯಂಡ್ ಮೂರನೇದು ಬಂದುಬಿಟ್ಟು, ಇಲ್ಲಿಂದ ಆಸ್ಟ್ರೋನಾಟ್ಸ್ ಬಂದುಬಿಟ್ಟು ತುಂಬ ಬ್ಯಾಕ್ಟೀರಿಯಾಸ್ನ ಮೇಲೆ ತಗೊಂಡೋಗಿದ್ದಾರೆ, ಅಂದರೆ ಅವರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ತಗೊಂಡೋದ ಬ್ಯಾಕ್ಟೀರಿಯಾಸ್ಗಳೆಲ್ಲ ಇರ್ತವೆ, ಅದರಲ್ಲೆಲ್ಲ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಆ ಬ್ಯಾಕ್ಟೀರಿಯಾಸ್ ಎಲ್ಲ ಬಂದುಬಿಟ್ಟು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಿರುತ್ತೆ, ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಯಾವಾಗಲೂ ಬಂದುಬಿಟ್ಟು ಆಸ್ಟ್ರೋನಾಟ್ಸ್ ಬ್ಯಾಕ್ಟೀರಿಯಾಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ತಿರ್ಗಾ ಬಂದಾಗ ಅವರಿಗೆ ಬಂದುಬಿಟ್ಟು ಫುಲ್ ಬಾಡಿ ಚೆಕಪ್ ನಡೆಯುತ್ತೆ, ಅವ್ರಿಗೆ ಯಾವುದೇ ರೀತಿಯ ಇನ್ಫೆಕ್ಷನು ಯಾವುದೂ ಆಗಲಿಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಬಟ್ ಈಗ ಬಂದುಬಿಟ್ಟು ಆಲ್ರೆಡಿ 4 ತಿಂಗಳಾಯಿತು, ಟೆಸ್ಟ್ ಮಾಡೋಕ್ಕೆ ಅಲ್ಲಿ ಯಾವುದೇ ರೀತಿಯ ಚಾನ್ಸಸ್ ಇಲ್ಲ. ಸೊ ಆ ಬ್ಯಾಕ್ಟೀರಿಯಾಸ್ ಹೇಗೆ ರಿಯಾಕ್ಟ್ ಮಾಡ್ತಿದೆ, ಅದು ಅವರ ಬಾಡಿಯಲ್ಲಿ ರಿಯಾಕ್ಟ್ ಮಾಡಿದೆಯಾ ಇಲ್ವಾ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದರಿಂದಾಗಿ ಕ್ಯಾನ್ಸರ್ ಕೂಡ ಬರುವಂತಹ ಚಾನ್ಸಸ್ ಉಂಟು ಅಂತೇಳಿ ಹೇಳ್ತಾರೆ. ಬಟ್ ಲಾಸ್ಟ್ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ರೀಸೆಂಟಾಗಿ ಚೈನಾ ಒಂದು ಸ್ಪೇಸ್ ಕ್ರಾಫ್ಟ್ನ ಲಾಂಚ್ ಮಾಡುತ್ತೆ, ಸ್ಪೇಸಿಗೆ ಲಾಂಚ್ ಮಾಡುತ್ತೆ, ಬಟ್ ಅದು ಅರ್ಧದಲ್ಲೇ ಬ್ಲಾಸ್ಟ್ ಆಗುತ್ತೆ, ಸ್ಪೇಸಿಂದ ಅಟ್ಮಾಸ್ಫಿಯರಿಂದ ಹೊರಗಡೆ ಹೋಗಿ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಬ್ಲಾಸ್ಟ್ ಆಗಿ 700 pieces ಆಗಿ ಅದು ಸ್ಕ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ಹೋಗ್ಬಿಟ್ಟು ನಮ್ಮ ಭೂಮಿನ ಸುತ್ತಿರುವಂತಹ ಸ್ಯಾಟಲೈಟ್ಸ್ ಉಂಟಲ್ಲ ಅದನ್ನೆಲ್ಲ ಎಫೆಕ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಬಟ್ ಅದನ್ನೆಲ್ಲ ಎಫೆಕ್ಟ್ ಮಾಡಿದರೂ ಪರವಾಗಿಲ್ಲ, ಅದರ ಡಿಬ್ರೀಸ್ ಅಂದರೆ ಅದರ ಪಾರ್ಟ್ಸ್ ಎಲ್ಲ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಉಂಟಲ್ಲ ಅದನ್ನು ಡ್ಯಾಮೇಜ್ ಮಾಡಿದರೆ ಒಳಗಿರುವಂತಹ ಅಷ್ಟು ಆಸ್ಟ್ರೋನಾಟ್ಸ್ಗೆ ಬಂದುಬಿಟ್ಟು ತುಂಬ ಡೇಂಜರ್. ಸೊ ಅವ್ರು ಆಲ್ರೆಡಿ ಡೇಂಜರ್ ಝೋನಲ್ಲೇ ಇದ್ದಾರೆ ಅಂತಲೇ ಹೇಳಬೇಕು. ಸೊ ಆ ಎರಡು ಆಸ್ಟ್ರೋನಾಟ್ಸು ಸೇಫ್ ಆಗಿ ಬಂದು ಭೂಮಿಗೆ ರೀಚ್ ಆಗಲಿ ಅಂತ ನಾವೆಲ್ಲರೂ ಪ್ರೇ ಮಾಡ್ಕೊಳ್ಳೋಣ. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ಬಾಯ್.